ಅಲ್ಲ, ಬರ್ತಾ ಇಲ್ವಾ? ಬರ್ಬೇಕಾ ಬೇಡವಾ? ಸ್ವಾಮಿ ಕುಟುಂಬ ಅಂದ್ರೆ ಯಾರಪ್ಪ ಅಂದ್ರೆ ಗಂಡ ಮಕ್ಕಳು ಅಲ್ವಾ. ನಮ್ಗೊಂದು ಕೇಸ್ ಬಂದಿತ್ತು, ಪಾಪ ಹುಡುಗ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ, ಸತ್ತೋಗ್ಬಿಟ್ಟ. ಅವನಿಗೆ ಹೋರಾಟ ಮಾಡಿ ಗ್ರಾಚ್ಯುಟಿ ಕೊಡ್ತಿದ್ವಿ. ಆ ಫ್ಯಾಕ್ಟ್ರಿಯವರು ಎಂತ ಬಂದ್ರು ಅಂದ್ರೆ ದುಡ್ಡೆ ಕಾರ್ಮಿಕರು ಕೊಡಲ್ಲ ಅಂತ. ಕಾನೂನಲ್ಲಿ ಹೋರಾಟ ಮಾಡಿ ಎಲ್ಲ ಮಾಡಿ ಗ್ರಾಚ್ಯುಟಿ ಕೊಡ್ತಿದ್ವಿ. ಗ್ರಾಚ್ಯುಟಿ ಕೊಡಬೇಕು ಅಂತ ಬಂದ್ಮೇಲೆ ಅವ್ರ ಹೆಂಡತಿಗೆ ಮಕ್ಕಳಿಗೆ ಅಂತ ಕೊಡಬೇಕು ಅಂದ್ರೆ ಇನ್ನೊಬ್ಬ ಬಂದು ತಾನು ಹೆಂಡತಿ ಅಂತ ಏನ್ ಮಾಡೋದು? ಪ್ರಶ್ನೆ ಅಲ್ಲ, ನಾನು ಹೆಂಡತಿ ಅಂತ ಬಂದು ಏನ್ ಮಾಡೋದು? ಈಗ ಅವ್ರು ಹೇಳಿದ್ರೆ ಸಾರ್ ನೀವು ತೀರ್ಮಾನ ಮಾಡಿ ಯಾರು ಹೆಂಡತಿ ಅಂತ ಅವ್ರು ಕೊಡ್ತೀವಿ. ಅಯ್ಯಪ್ಪ ನಾನು ಯಾಕೆ ತೀರ್ಮಾನ ಮಾಡಲಿ, ನನ್ಗೆ ಹೆಂಗ್ ಗೊತ್ತು ಯಾರು ಯಾರು ಹೆಂಡತಿ ಅಂತ ಅಂತ. ಕೊನೆ ಈ ಒಬ್ರು ಬಂದ ನಾನು ಹೆಂಡತಿ ಅಂತ, ಆ ಇಬ್ರು ಬಂದು ನಾನು ಹೆಂಡತಿ ಅಂತ, ಏನಪ್ಪ ಮಾಡೋದು ಅಂತ ಹೇಳಿ ಅದೇ ಕೊನೆ ಹೇಳಿದ್ವಿ. ಈಗ ಏನ್ ಮಾಡೋಕ್ಕಾಗುತ್ತೆ? ಆಯ್ತು, ಇಬ್ರು ಕರೆಕ್ಟ್ ಆಗಿ ಹಂಚ್ಕೊಂಡ್ಬಿಡ್ರವ ಅಂದ್ವಿ. ಯಾವ್ ಹೆಚ್ಕೋಬೇಕು ಅಂತ ಮೊನ್ನೆ ಹೆಂಡತಿ ಅಂತ ಒಳ್ಳೆ ಕಥೆ ಆಯ್ತಲ್ಲ. ಯಾಕೆ ಹೆಚ್ಕೊಳ್ಬೇಕು ಅಂದ್ರೆ ಇಬ್ರು ಇಬ್ರು ಹೇಳ್ತಾವ್ರೆ, ಇಬ್ರು ಸಾಕ್ಷಿ ಕೊಡ್ತಾ ಇದ್ರ, ನಾವೇನವ ಮಾಡೋಣ ಅಲ್ವಾ? ಅಂತ ತಪ್ಪೆ ಮನೆ ಏನೋ ಮಾಡಿ ಇತ್ಯರ್ಥ ಮಾಡಿ ಇಬ್ಬರು ಹಚ್ಚಿಬಿಡ್ಬೇಕು. ಹಾಗಾಗಿ ಕುಟುಂಬ ಅಂದ್ರೇನು ಅಂತಲೂ ಬರ್ದ್ಬಿಟ್ಟವ್ರೆ ನಾನು. ಯಾಕೆಂದ್ರೆ ಹಂಗೆ ಇರಬಾರ್ದಲ್ಲ, ಕುಟುಂಬ ಅಂದ್ರೆ ಅಣ್ಣ ನನ್ನ ಕುಟುಂಬ ಅಂತಾನೆ, ಅಪ್ಪ ನನ್ನ ಕುಟುಂಬ ಅಂತಾನೆ, ಗಂಡ ನನ್ನ ಕುಟುಂಬ ಅಂತಾನೆ. ಇಲ್ಲ ನಾನು ಮದುವೆ ಆಗ್ಬೇಕು ಅಂತಿದ್ದೆ, ಮದುವೆ ಆಗೋಕೆ ಸತ್ತೋಗ್ಬಿಟ್ರು, ನಾನೇನ್ ಮಾಡ್ಲಿ ಅಂತ ಅವ್ರು ಯಾರೋ ಬರ್ತಾರೆ,